ದೇಶದ ಅಭಿವೃದ್ಧಿಗೋಸ್ಕರ. ಹೌದು, ಪ್ರಸ್ತುತ ರಾಜಕಾರಣದಲ್ಲಿ ಪ್ರಸ್ತುತದಲ್ಲಿ ಮತ್ತೊಮ್ಮೆ ಮೋದಿ ದೇಶಕ್ಕೆ ಬಂದ್ರೆ ಕೂಡ ದೇಶ ಉತ್ತರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ನಾವೆಲ್ಲ ನೋಡ್ಬೇಕಾಗಿದ್ದು ನನ್ನ ಬಗ್ಗೆನೋ, ಸಮೃದ್ಧಿ ಮಂಜು ಬಗ್ಗೆನೋ, ಇಲ್ಲ ಕೆ ಎಚ್ ಮುನಿಯಪ್ಪನ ಬಗ್ಗೆನೋ, ಕುಮಾರಸ್ವಾಮಿ ಬಗ್ಗೆನೋ, ದೇಶದ ಬಗ್ಗೆ ನಾವು ಮಾತಾಡ್ತಕ್ಕಂಥ ಚಿಂತೆ ಬಂದಿದ್ದೀವಿ ಅಂತ ಮಾಡ್ಕೊಳ್ಳಿ. ಈಗ ನೆನ್ನೆ ಒಂದು ಉದಾಹರಣೆ ತಗೊಳ್ಳಿ, ಇವತ್ತು ನಮ್ಗೆ ಏನು ಕೆಲಸಕ್ಕೆ ಬರ್ತಕ್ಕಂಥ ದೇಶ ನಮ್ಮಿಂದನೇ ಅದು ಉದ್ಧಾರ ಆಗತಕ್ಕಂಥ ದೇಶ ಅರ್ಥ ಮಾಡ್ಕೊಳ್ಳಿ. ನಾನು ಮೊನ್ನೆ ನನ್ನ ಹೆಂಡತಿ ಮಕ್ಕಳದಾಗ ನಾನು ಕೂಡ 15 ಲಕ್ಷ ಬಿಲ್ ಮಾಡ್ಕೊಂಡು ಬಂದೆ ಇಲ್ಲಿ ಮಾಲ್ಡೀವ್ಸ್ನಲ್ಲಿ. ಅವರು ಎಷ್ಟು ಲೇವಡಿ ಮಾಡಲ್ಲ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶನ ಎಷ್ಟು ಲೇವಡಿ ಮಾಡಿ ಮಾತಾಡಿದ್ರು ಅರ್ಥ ಮಾಡ್ಕೊಳ್ಳಿ. ಒಬ್ಬ ಚಿಕ್ಕ ಚಿಕ್ಕ ಪುಟ್ಟ ರಾಜ್ಯಗಳು ನಮ್ಮ ಬಗ್ಗೆ ರಾಷ್ಟ್ರಗಳ ಹತ್ರ ಮಾತಾಡ್ಬೇಕಾದ್ರೆ ಮತ್ತೊಮ್ಮೆ ನಮಗೆ ಈ ದೇಶಕ್ಕೆ ಮೋದಿಯವರ ಅವಶ್ಯಕತೆ ಇದೆ. ಒಬ್ಬ ಪ್ರಜೆಯಾಗಿ ಮಾತಾಡಬೇಕು ಅಂತಂದ್ರೆ, ಒಬ್ಬ ನಾಗರಿಕನಾಗಿ ಮಾತಾಡಬೇಕು, ಶಾಸಕನಾಗಲ್ಲ, ಪ್ರಜೆಯಾಗಿ ಮಾತಾಡ್ಬೇಕಂದ್ರೆ ಅವಶ್ಯಕತೆ ಇದೆ. ನಾವೆಲ್ಲ ನೋಡ್ಬೇಕಾಗಿ ದೇಶದ ಬಗ್ಗೆ ಅದನ್ನ ಆರ್ಥಿಕ ಭದ್ರತೆ ಸಮುದ್ರದ ಏನು ಕುಸಿತಂದ್ರೆ ಎಲ್ಲ ಬಿಸ್ನೆಸ್ ಬಿದ್ದೋಗ್ತವೆ. ಸದ್ಯಕ್ಕೆ ಎಲ್ಲಾ ದೇಶಕ್ಕಿಂತ ಆರ್ಥಿಕ ಒಂದಿದ್ದು ನಮ್ದು ಸ್ಟೆಬಿಲಿಟಿ ಇದೆ. ಅದರಿಂದ ನಾವೆಲ್ಲ ಯೋಚನೆ ಮಾಡ್ಬೇಕಾಗಿದ್ದು ಇನ್ನೊಬ್ರ ಬಗ್ಗೆ ಅಲ್ಲ, ದೇಶದ ಬಗ್ಗೆ ನಾವು ಯೋಚನೆ ಮಾಡ್ಬೇಕು.